ಇಂಥ ಒಂದು ವಿಚಾರದಲ್ಲಿ ನಾಲ್ಕೈದು ದಿವಸಗಳು ಪ್ರಕರಣ ಆಚೆ ಬಂದರೂ ಕೂಡ ಅವನನ್ನ ಮಾತಾಡಿಸ್ತಿಲ್ಲ, ಎಲೆಕ್ಷನ್ ಅಲ್ಲಿ ಅವ್ನು ಕ್ಯಾನ್ಸಲ್ ಮಾಡಕ್ ಬಿಟ್ಟಿದ್ರು. ಇದು ಇನ್ನಂತ ಸರ್ಕಾರ ಅಥವಾ ಕಮಿಟ್ಮೆಂಟ್ ಸರ್ಕಾರ ಅಂತ ನನಗೆ ಗೊತ್ತಿಲ್ಲ. ನನಗೆ ಅನ್ಸುತ್ತೆ ಈ ಕಳ್ಳರ ಸಂತೆ ಹೋದ್ರು ಅಂತ ಇಡೀ ಜಗತ್ತಿನ ಮುಂದೆ ದೇಶ ತಲೆ ತಗ್ಸುವಂತ ಕೆಲಸವನ್ನು ಮಾಡಿದ್ದು ಅಮಿತ್ ಶಾ. ಇದೆಲ್ಲವೂ ಕೂಡ ಕ್ರಿಮಿನಲ್ ಅಫೆನ್ಸ್. ನರೇಂದ್ರ ಮೋದಿ ಅವರು ಪ್ರಾರಂಭದವರೆಗೂ ಮಾತಾಡಲ್ಲ ಅಂತಂದ್ರೆ ಇನ್ಯಾವ ಸೀಮೆ ಜನನಾಯಕರು ಇವರು ಅನ್ನೋದು ನನಗೆ ಆಶ್ಚರ್ಯ. ಏನ್ರಿ ಯಾವ್ದೋ ಒಂದು ರಾಜ್ಯದಲ್ಲಿ ಎಲ್ಲೋ ಒಂದು ಜಿಲ್ಲೆಲಾಗುವ ಘಟನೆಗೆ ಪ್ರಧಾನಮಂತ್ರಿಗಳು ರಿಯಾಕ್ಟ್ ಮಾಡ್ಬೇಕಂತ, ಹಾಗಾದ್ರೆ ಹುಬ್ಳಿ ಎಲ್ಲಿತ್ತು? ಏನ್ ಡೆಲ್ಲಿ ಪಕ್ಕದಲ್ಲಿತ್ತ ಅಥವಾ ನರೇಂದ್ರ ಮೋದಿ ಅವರ ಮನೆ ಪಕ್ಕದಲ್ಲೇ ಇತ್ತ ಹುಬ್ಳಿ? ಇದು ಈ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ನಾಗರಿಕ ಸಮಾಜದ ಮುಂದೆ ತಲೆ ತಗ್ಸುವಂತ ಕೆಲಸ. ಒಬ್ಬ ದೂರುದಾರ ಮಹಿಳೆ ತನ್ನ ದೂರಿಗೆ ವ್ಯತಿರಿಕ್ತವಾದ ಹೇಳಿಕೆಯನ್ನು ಕೊಡುವಂತ ಪರಿಸ್ಥಿತಿಗೆ ಯಾಕೆ ತಗೊಂಡೋಗಿದ್ದಾರೆ, ಅವಳಿಗೆ ರಕ್ಷಣೆ ಕೊಡೋಕೆ ಆಗೋದಿಲ್ಲ ಅಂತಂದ್ರೆ ಇವರು ನಾಲಾಯಕಿಗಳು ಅಂತ ಅರ್ಥ. ಆಡಳಿತ ಸರ್ಕಾರ ಮಾಡಿದಂತ ಕೊಲೆಗಳವೆಲ್ಲ, ಪ್ರಜ್ವಲ್ ರೇವಣ್ಣನ ಪತ್ತೆ ಹಚ್ಚೋದೇನು ದೊಡ್ಡ ವಿಷಯ ಅಲ್ಲ ಕರ್ನಾಟಕ ಪೊಲೀಸ್ನವ್ರಿಗೆ. ನನಗನ್ಸುತ್ತೆ ರಾಜ್ಯ ಸರ್ಕಾರ ರೇವಣ್ಣ ಜೊತೆ ಇಟ್ಕೊಂಡಿರುವಂತ ಒಂದು ಅವಿನಾಭಾವ ಅಕ್ರಮ ಸಂಬಂಧ, ಒಬ್ಬ ಸೀರಿಯಸ್ ರೇಪಿಸ್ಟ್ ಅಪರಾಧ ಇರೋ ಅಪಾದಿತನ್ನ ಹೆಂಗೆ ಸಂಸತ್ತಲ್ಲಿ ಕೂರಿಸ್ಕೊಳ್ಳೋದು? ಅವರಿಗೆಲ್ಲ ಈ ಮಾಹಿತಿ ಇಲ್ಲದೆ ಇದೆಲ್ಲ ನಡೆಯೋದು ಸಾಧ್ಯನೇ? ಯಾಕೆ ಅಂತಂದ್ರೆ ಒಬ್ಬ ಪೊಲೀಸ್ ಇಲಾಖೆ ಹೆಣ್ಮಗಳು ಕೂಡ ಇದರಲ್ಲಿ ದುರುಪಯೋಗಕ್ಕೆ ಒಳಗಾಗಿದ್ದಾರೆ. ಇವರೆಲ್ಲ ಏನು ಮಣ್ಣು ತಿಂತ ಇದ್ರಾ? ಇವತ್ತಿನ ಚರ್ಚೆ ಪ್ರಜ್ವಲ್ ರೇವಣ್ಣ ಕೇಸ್ ಏನಾಗ್ಬೋದು ಅಂತ. ಅವರು ಈಗ ಸರ್, ಅವರು ನಿನ್ನೆಗೆ ಅವರು ನಮ್ಮ ಕರ್ನಾಟಕ ಬರಬೇಕಾಗಿತ್ತು ಬಲ್ಲ ಮಾಹಿತಿಗಳ ಪ್ರಕಾರ, ಬಟ್ ಬರಲಿಲ್ಲ. ಏನದು ಕತೆ, ಎಲ್ಲಿಗೆ ಹೋಗಿ ತಲುಪಬಹುದು ಅಂತ? ಕಳ್ಳತನ ಮಾಡಿ ಓಡೋದಂತ ಕಳ್ಳನ್ನ ಬರಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಏನಿಲ್ಲ. ಅದನ್ನ ಕರ್ಸ್ಕೋಬೇಕು ಅಥವಾ ಹೋಗಿ ಹಿಡ್ಕೊಂಡು ಬರಬೇಕು. ಆದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಮಾನವಾದಂತಹ ಅಪರಾಧವನ್ನ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಮಾಡ್ತಾ ಇದ್ದಾರೆ. ಈಗ ಸಾಮೂಹಿಕ ಅತ್ಯಾಚಾರ ಪ್ರಕರಣದಂತಹ ಆರೋಪಿ ದೇಶ ಬಿಟ್ಟು ಓಡೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಮೊದಲನೇ ತಪ್ಪು. ಇದರಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡರ ಪಾತ್ರನೂ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಏನು ಗೂಬೆ ಕೂರಿಸ್ತಾ ಇದಾರಲ್ಲ ಸಿದ್ದರಾಮಯ್ಯನವರು, ಹಾಗಾಗಿಲ್ಲ ಅದು. ಯಾಕಂದ್ರೆ ಇಲ್ಲಿ ರಾಜ್ಯದ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ರು, ಇಲ್ಲಿನ ಏರ್ಪೋರ್ಟ್ ಯಾರ ಕಂಟ್ರೋಲ್ ಅಲ್ಲಿ ಇರೋದು, ಯಾವ ಲಿಮಿಟ್ ಅಲ್ಲಿ ಇರೋದು, ಮತ್ತೆ ಪ್ರಕರಣ ಬೆಳಕಿಗೆ ಬಂದು ನಾಲ್ಕೈದು ದಿವಸಗಳವರೆಗೂ ಕೂಡ ಒಂದು ಸೀರಿಯಸ್ ರೇಪ್ ಅಫೆನ್ಸ್ ಇದು. ಇಂಥ ಒಂದು ವಿಚಾರದಲ್ಲಿ ನಾಲ್ಕೈದು ದಿವಸಗಳು ಪ್ರಕರಣ ಆಚೆ ಬಂದರೂ ಕೂಡ ಅವನನ್ನ ಮಾತಾಡಿಸ್ತಿಲ್ಲ, ಎಲೆಕ್ಷನ್ ಅಲ್ಲಿ ಅವನು ಕ್ಯಾನ್ಸಲ್ ಮಾಡಕ್ ಬಿಟ್ಟಿದ್ರು. ಇನ್ನಂತ ಸರ್ಕಾರ ಅಥವಾ ಕಮಿಟ್ಮೆಂಟ್ ಸರ್ಕಾರ ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಸಿದ್ದರಾಮಯ್ಯ ಸರ್ಕಾರದ್ದು ಕೂಡ ಎಷ್ಟು ತಪ್ಪಿದೆಯೋ, ಅದ್ರ ಜೊತೆನಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಅದು ಕೆಲವು ಪ್ರೊಸೀಜರ್ಗಳಿದ್ದಾವೆ. ಆತ ಇಲ್ಲಿಂದ ಓಡೋಗೋದಕ್ಕೆ ಬೇಕಾಗಿರುತ್ತೆ ವೀಸಾ ಅಥವಾ ಅದು ಪಾಸ್ಪೋರ್ಟ್ದು ಏನು ಕ್ರಮಗಳು ಅದೆಲ್ಲ ಇದೆಯಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋದ್ರೆ ಟೆಕ್ನಿಕಲ್ ತುಂಬ ದೊಡ್ಡದಾಗ್ಬೋದು, ಬೇಕಾಗಿಲ್ಲ. ಹಾಗಾಗಿ ಅದರಲ್ಲಿ ಕೇಂದ್ರ ಸರ್ಕಾರದವರು ಪಾತ್ರ ಇದೆ. ಮತ್ತು ನಾಚಿಕೆಟ್ ಸಂಗತಿ ಏನು ಅಂತಂದ್ರೆ, ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಪ್ರಜ್ವಲ್ ರೇವಣ್ಣ ಅನ್ನ ಸಮರ್ಥನೆ ಮಾಡ್ಕೊಳ್ಳೋ ತರ ಮಾತಾಡಿದ್ದು ಪ್ರಾರಂಭದಲ್ಲಿ. ಇದರಲ್ಲಿ ಇದನ್ನು ನಂಬಿಕೆಗೆ ಅರ್ಹ ಅಲ್ಲ, ಇದರಲ್ಲಿ ಏನೋ ಗೇಮ್ ಇದೆ ಅಂತ. ನನಗೆ ಅನ್ಸುತ್ತೆ ಈ ಕಳ್ಳರ ಸಂತೆ ಹೋದ್ರು ಅಂತ ಒಬ್ಬ ನಕಲಿ ಎನ್ಕೌಂಟರ್ನ ಆರೋಪಿ ಗಡೀಪಾರಾಗಿದ್ದಂತಹ ವ್ಯಕ್ತಿ ದೇಶದ ಹೋಮ್ ಮಿನಿಸ್ಟರ್ ಆಗಿ ಇನ್ನೊಬ್ಬ ಸೀರಿಯಸ್ ರೇಪಿಸ್ಟ್ ಬಗ್ಗೆ ಸಮರ್ಥನೆ ಮಾಡೋದು ಇದು ಬಹಳ ಅಸಹ್ಯವಾದಂತಹ ಕೆಲಸ ಅಂತ ಇಡೀ ಜಗತ್ತಿನ ಮುಂದೆ ದೇಶ ತಲೆ ತಗ್ಸುವಂತ ಕೆಲಸವನ್ನು ಮಾಡಿದ್ದು ಅಮಿತ್ ಶಾ. ನರೇಂದ್ರ ಮೋದಿ ಅವ್ರಿಗಂತೂ ಕೊನೆವರೆಗೂ ಮಾತೇ ಆಡಲಿಲ್ಲ. ಇಲ್ಲಿ ನೇಹಾ ಅನ್ನುವಂತಹ ಹುಬ್ಬಳ್ಳಿಯಲ್ಲಿ ಒಬ್ಬ ಹೆಣ್ಮಗಳು ಮರ್ಡರ್ ಆಗಿದ್ದ ಕೂಡಲೇ ಅದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಅದು ದೇಶದ ಪ್ರಧಾನಮಂತ್ರಿ ಒಂದು ಕೊಲೆ ಬಗ್ಗೆ ಮಾತಾಡ್ತಾರೆ, ನಾವು ಅದನ್ನು ಸ್ವಾಗತ ಮಾಡ್ತೀವಿ, ಇಷ್ಟು ಸಣ್ಣ ವಿಚಾರ ಕೂಡ ಗಮನಿಸ್ತಾರಲ್ಲ ಅವರು ಅಂತ. ಅದರಲ್ಲೂ ಕೂಡ ಅದು ಹಿಂದೂ ಹೆಣ್ಮಗಳು ಮುಸಲ್ಮಾನರ ಆಕ್ರಮಣ ಅಂತ ಎಲ್ಲ ಮಾತಾಡೋರು. ಆದರೆ ಇಲ್ಲಿ ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ 300-400 ಜನ ಹಿಂದೂ ಹೆಣ್ಮಕ್ಕಳ ಮಾನ ಪ್ರಾಣ ಅವ್ರ ಬದುಕು 1997 ವಿಡಿಯೋ ಕ್ಲಿಪ್ಗಳು, ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ ಜೊತೆನಲ್ಲಿ 10 ಕ್ಲಿಪ್, 5 ಕ್ಲಿಪ್, 100 ಕ್ಲಿಪ್ ಆಗಿರ್ಬೋದು. ಆದ್ರೆ ವ್ಯಕ್ತಿಗಳು ಮಹಿಳೆಯರನ್ನ ಲೆಕ್ಕ ಹಾಕುವಾಗ 300-400 ಜನ ಮಹಿಳೆಯರನ್ನ ಇದರಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಬಲವಂತಕ್ಕೊಳಪಡಿಸಿದ್ದಾರೆ, ಅವರ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಮತ್ತೆ ಅವರ ಏನೋ ಒತ್ತಡ ತಂದು ಬೈಕ್ ಏನೋ ಹಲವಾರು ರೀತಿಯ ಆಮಿಷಗಳಿಗೆ ಒಳಪಡಿಸೋದು, ಇದೆಲ್ಲವೂ ಕೂಡ ಕ್ರಿಮಿನಲ್ ಅಫೆನ್ಸ್. ಸೊ ಆತ ಕ್ರಿಮಿನಲ್ ಅನ್ನುವಂತ ಆರೋಪ ಆಗಿರುವಂಥದ್ದು. ಇಷ್ಟು ದೊಡ್ಡ ಇನ್ಸಿಡೆಂಟ್ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಾರಂಭದವರೆಗೂ ಮಾತಾಡಲ್ಲ ಅಂತಂದ್ರೆ ಇನ್ಯಾವ ಸೀಮೆ ಜನನಾಯಕರು ಇವರು ಅನ್ನೋದು ನನಗೆ ಆಶ್ಚರ್ಯ. ಯಾರು ಕೇಳ್ತಾರೆ, ಏನ್ರಿ ಯಾವ್ದೋ ಒಂದು ರಾಜ್ಯದಲ್ಲಿ ಎಲ್ಲೋ ಒಂದು ಜಿಲ್ಲೆಲಾಗುವ ಘಟನೆಗೆ ಪ್ರಧಾನಮಂತ್ರಿಗಳು ರಿಯಾಕ್ಟ್ ಮಾಡ್ಬೇಕಂತ, ಹಾಗಾದ್ರೆ ಹುಬ್ಳಿ ಎಲ್ಲಿತ್ತು? ಏನು ಡೆಲ್ಲಿ ಪಕ್ಕದಲ್ಲಿತ್ತ ಅಥವಾ ನರೇಂದ್ರ ಮೋದಿ ಅವರ ಮನೆ ಪಕ್ಕದಲ್ಲೇ ಇತ್ತ ಹುಬ್ಳಿ? ಅದು ದೂರದಲ್ಲೇ ಇತ್ತು, ಅದನ್ನು ಕೂಡ ಗಮನಿಸಿದ್ರಲ್ವಾ? ಆ ಗಮನ ಇದ್ರ ಮೇಲೆ ಹಾಕಿರಲ್ಲ, ಜಗತ್ತನ್ನ ಗಮನವನ್ನು ಸೆಳಿತಾ ಇರುವಂತಹ ಪ್ರಕರಣ ಇದೆ ಅಸಂದು. ತಪ್ಪಿಸ್ಕೊಂಡು ಹೋಗೋದಕ್ಕೆ ಎರಡೂ ತಪ್ಪಿಸ್ಕೊಳ್ಳೋಕೆ ನೀವು ಇಲ್ಲಿ ಸ್ಥಳೀಯ ಪಕ್ಷನೂ ಕೂಡ ಸ್ಥಳೀಯ ಸರ್ಕಾರ ಕೂಡ ಕಾರಣ ಅಂತ ಹೇಳ್ತಿರಲ್ಲ, ಆದರೆ ಆ ಒಬ್ಬ ಸಮಾಜದಲ್ಲಿ ಗಣ್ಯ ವ್ಯಕ್ತಿ, ಪ್ರಭಾವಿ ವ್ಯಕ್ತಿ, ಅವನ ಮೇಲೆ ಇನ್ನೂ FIR ಆಗಿರಲಿಲ್ಲ, ಅವನು ವೋಟ್ ಮಾಡುವ ದಿನವೂ FIR ಆಗಿರಲಿಲ್ಲ ಅವತ್ತು.
ಎಫ್ಐಆರ್ ಆದ್ಮೇಲೆ ಇವರು ಕ್ರಮ ತಗೊಳ್ಬೇಕಾಗತ್ತಲ್ವಾ? ಯಾಕೆ ಅಷ್ಟೊತ್ತಿಗೆ ಮಾಡೋದಕ್ಕೆ ಪೊಲೀಸ್ನವ್ರಿಗೆ ಅವಕಾಶ ಇಲ್ವಾ? ಕಾನೂನಲ್ಲಿ ಅವಕಾಶ ಇಲ್ವಾ? ಫಾರ್ ಎಕ್ಸಾಂಪಲ್, ನಿಮ್ಗೆ ಹೇಳ್ತೀವಿ, ಪ್ಯಾಲೆಸ್ತೈನ್ ಅನ್ನುವಂತಹ ದೇಶದ ಮೇಲೆ ನಡೆದಂತಹ ಆಕ್ರಮಣ ಏನಿದೆಯಲ್ಲ, ಆ ಸಂದರ್ಭದಲ್ಲಿ ಸಾಮಾನ್ಯ ನಾಗರಿಕರು ಅಂತಃಕರಣದಿಂದ ಪ್ಯಾಲೆಸ್ತೈನ್ ಪರವಾಗಿ ಒಂದು ವಾಟ್ಸಪ್ ಸ್ಟೇಟಸ್ ಹಾಕ್ತಾರೆ, ಏನು ಇದು ಬಾಂಬ್ ಹಾಕುವಂತ ಭಯೋತ್ಪಾದನಾ ಕೃತ್ಯನ? ಈ ವಿಚಾರಕ್ಕೆ ಕರ್ನಾಟಕದ ಪೊಲೀಸರು ಸುಮೂಟ ಮಾಡ್ಕೋತಾರೆ? ಯಾರಾದರೂ, ಈಗ ನಾನು ಫಿಲ್ಮ್ ಆ್ಯಕ್ಟರ್ ಚೇತನ್ ಅವರ ಉದಾಹರಣೆ ಕೊಡ್ತೀನಿ, ಹಂಸರೇಖ ಅವ್ರ ಉದಾಹರಣೆ ಕೊಡ್ತೀನಿ, ಅಥವಾ ನಮ್ಮ ಉದಾಹರಣೆಗಳೇ ಇರ್ತವೆ, ನಾವೆಲ್ಲ ಫೇಸ್ಬುಕ್ ಅಲ್ಲ, ಟ್ವಿಟರ್ ಅಲ್ಲ, ಮತ್ತೊಂದು ಮತ್ತೊಂದು ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದ ಆಂತರಿಕ ಭಯೋತ್ಪಾದನೆಯನ್ನು ಉಂಟು ಮಾಡ್ತಾ ಇರುವಂತಹ ಸಂಘ ಪರಿವಾರಗಳ ವಿರುದ್ಧ ಮಾತಾಡಿ ಏನಾದರೂ ಬರೆದು ಕೂಡ್ಲೇ ತಕ್ಷಣ ಸುಮಟ ಕೇಸ್ ಮಾಡ್ಕೋತಾರೆ, ಅರ್ಧ ಗಂಟೆಗೆ ವಿವರಣೆ ಬರಬೇಕು ನೀವು ಸ್ಟೇಷನ್ಗೆ ಅಂತ ಕರೀತಾರೆ, ತಗೊಂಡು ಜೈಲಿಗೆ ಬಿಡ್ತಾರೆ. ಇದು ವಿಡಿಯೋಗಳು ಅಷ್ಟು ಬಂತಲ್ಲ, ತಕ್ಷಣ ಎಫ್ಐಆರ್ ಆಗಬೇಕು ಅಂತಂದ್ರೆ ಯಾರಾದರೂ ಬಂದು ದೂರು ಕೊಡೋವರೆಗೂ ಕಾಯ್ಬೇಕು ಅಂತೇನಿಲ್ಲ, ಸುಮಟ ಕೇಸ್ ಯಾಕೆ ಮಾಡ್ಕೊಳ್ಳಿಲ್ಲ? ಈ ಸರ್ಕಾರದ ಎಷ್ಟು ಬೇಜವಾಬ್ದಾರಿ ಇದೆ ಅದರಲ್ಲಿ ಅಂತಂದ್ರೆ, ಗೃಹ ಮಂತ್ರಿ ಪ್ರಾರಂಭದಲ್ಲಿ ಇದ್ರ ಬಗ್ಗೆ ತುಂಬಾ ಉಡಾಫೆಯಲ್ಲಿ ಮಾತಾಡಿದ್ರು, ಇದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ಸೊ ಬಹಳ ಬೇಜವಾಬ್ದಾರಿ ಇದೆ. ಮತ್ತಿನ್ನೊಂದು ಹೇಳ್ತೀನಿ ಅಂತಂದ್ರೆ, ರೇವಣ್ಣ ಆಂಟಿಸ್ಪೇಟರಿ ಬೇಲ್ ಹಾಕೊಳ್ಳೋದಕ್ಕೆ ಏನು ಪ್ರಕರಣ ಹೋಗುತ್ತಲ್ಲ, ಆಗ ಸರ್ಕಾರಿ ವಕೀಲರು, ಕರ್ನಾಟಕ ಸರ್ಕಾರದ ವಕೀಲರು ಪ್ರಾರಂಭದ ಮೊದಲನೇ ಹಂತದಲ್ಲಿ ರೇವಣ್ಣ ಅವ್ರನ್ನ ಬಂಧಿಸುವಂತಹ ಯಾವ ಗುರುತರ ಆರೋಪಗಳು ಅವ್ರ ಮೇಲಿಲ್ಲ, ಅವ್ರನ್ನ ಬಂಧಿಸುವಂತಹ ಅಗತ್ಯ ಕೂಡ ಸರ್ಕಾರಕ್ಕೆ ಇಲ್ಲ ಅಂತ ರೈಟಿಂಗ್ ಅಲ್ಲಿ ಕೋರ್ಟ್ಗೆ ಬರ್ಕೊಟ್ಬಿಟ್ರು. ಆದ್ರೆ ಯಾವಾಗ ನಾಗರಿಕ ಸಮಾಜದ ಚೀಮಾರಿ ಒಳಗಾಯ್ತು ಸರ್ಕಾರ, ಆಗ ಅಡ್ವೊಕೇಟ್ ತನ್ನ ವಾದವನ್ನು ಮಂಡಿಸ್ತಾರೆ, ಇಲ್ಲ ಇವರಿಗೆ ಬೇಲ್ ಕೊಡಬಾರದು ಅಂತ ಇರ್ತಾರೆ, ಕೊನೆಗೆ ಅವ್ರನ್ನ ರೇವಣ್ಣನ ಜೈಲಿಗೆ ಹಾಕುವಂತ ಪ್ರಯತ್ನ ಮಾಡ್ತದೆ. ಆಗ ಇದು ರಾಜ್ಯ ಸರ್ಕಾರ ಒಳ್ಳೆ ಕ್ರಮ ತಗೋದು ಅಂತ ಮಾತಾಡ್ತಾರೆ ಜನ. ರಾಜ್ಯ ಸರ್ಕಾರ ತಗೊಂಡಂತ ಕ್ರಮ ಅಲ್ಲ, ಕೋರ್ಟು ಜಾಮೀನನ್ನು ನಿರಾಕರಣೆ ಮಾಡಿದ ನಂತರ ಆತ ಆಸ್ ಪರ್ ಪ್ರೊಸೀಜರ್ ಏನು ಅರೆಸ್ಟ್ ಆಗಬೇಕು ಆಗಿರುವಂಥದ್ದು. ಒಂದು ವೇಳೆ ಅಷ್ಟಾಗಿ ಕೂಡ ರೇವಣ್ಣ ತಲೆ ತಪ್ಪಿಸ್ಕೊಂಡ ಅಂತ ಕೂಡ ಹೇಳಿ ಅವನ್ನ ಅರೆಸ್ಟ್ ಮಾಡದೇ ಇರುವಂತ ಮಟ್ಟಕ್ಕೆ ಈ ರಾಜ್ಯ ಸರ್ಕಾರ ರೇವಣ್ಣನ ಜೊತೆಯಲ್ಲಿ ಕಮಿಟ್ಮೆಂಟ್ ಇಟ್ಕೊಂಡಿತ್ತು. ಇದು ನೇರ ಆರೋಪ. ಸೀರೀಸ್ ರೇಪ್ ಮಾಡಿದಂತಹ ಅಪರಾಧಿ ಮತ್ತೆ ಆತನ ತಂದೆ, ಆತ ಕೂಡ ಏವನ್ನು, ಈತನನ್ನ 5-6 ದಿವಸಗಳ ಕಾಲ ಇಂಥ ಒಂದು ದೊಡ್ಡ ಗುರುತರ ಆರೋಪ ಅಲ್ಲ, ಮಹಿಳೆಯ ಮೇಲೆ ಕಿಡ್ನಾಪ್ ಇರುವಂತದ್ದು ಮತ್ತು ಅವನು ಕೂಡ ಅತ್ಯಾಚಾರಿ ಅಂತ ತುಂಬಾ ಕಡೆ ಇದಾಗಿದ್ರು ಕೂಡ, ಈಗ ಆಲ್ರೆಡಿ ಅವ್ರು ಹೊರಗಡೆ ಬಂದು ಮತ್ತೆ ದೇವಸ್ಥಾನಗಳು ಓಡಾಡ್ತಾ ಇದ್ದಾರೆ ನಿಂಬೆ ನಿಲ್ಕೊಂಡು. ಅಷ್ಟೇ ಇದರಿಂದ ಈ ಸಮಾಜಕ್ಕೆ ನಾವೇನು ಸಂದೇಶ ಕೊಟ್ಟಂಗೆ ಆಯ್ತು? ನೀವು ರೇಪ್ ಮಾಡಿ, ಮರ್ಡರ್ ಮಾಡಿ, ದರೋಡೆ ಮಾಡಿ, ಕಳ್ತನ ಮಾಡಿ, ಆರಾಮಾಗಿ ನಿಮ್ಗೆ ಓಡಾಡೋಕೆ ಬಿಟ್ಕೊಡ್ತೀವಿ, ಬಟ್ ನಿಮಗೆ ನೀವೇನು ಅಂತಂದ್ರೆ ಜಾತಿಯಿಂದ ಬಲಾಢ್ಯರಾಗಿರ್ಬೇಕು, ಹಣವಂತರಾಗಿರ್ಬೇಕು, ರಾಜಕೀಯವಾಗಿ ಇನ್ಫ್ಲುಯೆನ್ಸ್ ಪರ್ಸನ್ ಆಗಿರ್ಬೇಕು, ನೀವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಯಾರೋ ಒಬ್ಬ ಅಮಾಯಕ ಅವ್ನಿಗೆ ಯಾರು ಗತಿ ಇಲ್ಲ ಅನ್ನೋದಾದ್ರೆ ನೀವು ಅಪರಾಧ ಮಾಡದೇ ಇರಿ, ತಕ್ಷಣ ನಿಮ್ಮನ್ನು ಜೈಲಿಗೆ ಹಾಕ್ಬೇಕು ಅನ್ನೋಂಥ ಸಂದೇಶವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥದ್ದು. ಈ ಪ್ರಕರಣದಲ್ಲಿ ಬಹುಶಃ ಆತ ಜೀವಮಾನ ಪೂರ್ತಿ ಹೊರಗಡೆ ಬರಂಗಿಲ್ಲ, ಅಂತ ಒಂದು ದೊಡ್ಡ ಪ್ರಕರಣ ಇದು. ಮಹಿಳೆಯನ್ನ ಒಬ್ಬ ಮಹಿಳೆ ದೂರು ಕೊಟ್ಟು ಎಫ್ಐಆರ್ ಆದ್ಮೇಲೆ ಆ ದೂರು ಕೊಟ್ಟಂತ ಮಹಿಳೆನೇ ಕಿಡ್ನಾಪ್ ಆಗ್ತಾಳೆ. ಆದ್ರೆ ಈಗ ಆಕೆ ನನ್ನ ಕಿಡ್ನಾಪ್ ಆಗಿರ್ಲಿಲ್ಲ, ನನ್ನನ್ನು ಯಾರು ಕರ್ಕೊಂಡೋಗಿರ್ಲಿಲ್ಲ, ನಾನು ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಹೊಡಿಕೊಂಡೋಗಿದ್ದೆ ಅಂತಾರೆ. ಅದರ ಅರ್ಥ ನಾವು ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ದೂರುದಾರ ಮಹಿಳೆ ಧೈರ್ಯವಾಗಿ ತನ್ನ ಕೇಸನ್ನ ಎದುರಿಸಿ ನಿಲ್ಲೋದಕ್ಕೆ ಅಥವಾ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಸೂಕ್ತವಾದಂತಹ ಒಂದು ವಾತಾವರಣವನ್ನ ಈ ಸರ್ಕಾರ ಕಲ್ಪಿಸ್ಕೊಡ್ತಾ ಇಲ್ಲ. ಆಕೆ ಬೈಕ್ ಒಳಗಾಗಿರ್ಬೋದು, ಈಗ ಒತ್ತಡಕ್ಕೊಳಗಾಗಿರ್ಬೋದು, ಆಮಿಷಕ್ಕೊಳಗಾಗಿರ್ಬೋದು, ಆ ಕಾರಣಕ್ಕೆ ಆಕೆ ಮತ್ತೆ ತನ್ನ ಹೇಳಿಕೆಯನ್ನ ಉಲ್ಟಾ ಹೇಳ್ತಾ ಇರ್ಬೋದು. ಇದು ಈ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ನಾಗರಿಕ ಸಮಾಜದ ಮುಂದೆ ತಲೆ ತಗ್ಸುವಂತ ಕೆಲಸ. ಒಬ್ಬ ದೂರುದಾರ ಮಹಿಳೆ ತನ್ನ ದೂರಿಗೆ ವ್ಯತಿರಿಕ್ತವಾದ ಹೇಳಿಕೆಯನ್ನ ಕೊಡುವಂತ ಪರಿಸ್ಥಿತಿಗೆ ಆಕೆ ತಗೊಂಡೋಗಿದ್ದಾರೆ, ಅವಳಿಗೆ ರಕ್ಷಣೆ ಕೊಡೋಕೆ ಆಗೋದಿಲ್ಲ ಅಂತಂದ್ರೆ ಇವರು ನಾಲಾಯಕಗಳು ಅಂತ ಅರ್ಥ. ಮತ್ತೆ ಈಗ 90 ದಿವಸ ಏನಾದ್ರು ಕಳೀತು ಅಂತಂದ್ರೆ 90 ದಿವಸ ಒಳಗಡೆ ಚಾರ್ಜ್ ಶೀಟ್ ಅನ್ನು ಇವರು ಸಬ್ಮಿಟ್ ಮಾಡ್ತು ಅಂತಂದ್ರೆ ಪೊಲೀಸ್ನವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಕೋರ್ಟಲ್ಲಿ ಲಾಯರ್ಗಳು ವಾದ ಮಾಡೋದೇನು ಅಂತಂದ್ರೆ ಸಾಕ್ಷಿ ನಾಶ ಪಡಿಸುವಂತಹ ಸಂದರ್ಭ ಬರೋದಿಲ್ಲ, ಯಾಕಂದ್ರೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗೋಗಿದೆ, ಸಾಕ್ಷಿಗಳೆಲ್ಲ ಹೇಳಾಗೋಗಿದೆ. ಈಗ ನೀವು ಬೇಲ್ ಕೊಡಿ ಅಂತಂದ್ರೆ ಈಗ ನೋಡಿ ಎಂತ ಸಾಮಾನ್ಯವಾದಂತಹ ಅಪರಾಧವೇ ಮಾಡದೆ ಅಂತದ್ರೆಲ್ಲ ಜೈಲಲ್ಲಿ ಇಟ್ಟು ಕೊಂದಾಗ್ತಾ ಇದಾರೆ. ಮಾನವ ಪರವಾದಂತಹ ಹೋರಾಟಗಾರರಾದ ಸ್ಟ್ಯಾನ್ ಸ್ವಾಮಿ ಅವರು, ಸುಧಾ ಭಾರದ್ವಾಜ್ ಅವರು, ವರವರರಾವ್ ಅವರು ಎಷ್ಟು ಜನರನ್ನ ಒಳಗಡೆ ಇಟ್ಟವ್ರನ್ನ ನರ್ಕ ತೋರಿಸಿ ಕೊಂದ್ಬಿಟ್ರು. ಇದು ಅದು ಕೊಲೆನೇ, ಅದು ಒಂದು ಏನು ಆಡಳಿತ ಸರ್ಕಾರ ಮಾಡಿದಂಥ ಕೊಲೆಗಳು ಅವೆಲ್ಲ. ಅವ್ರಿಗೆ ಕ್ಷಮೆನೇ ಇಲ್ವಾ ಅನ್ನೋ ಥರದಲ್ಲಿ. ಆದರೆ ಇಷ್ಟು ದೊಡ್ಡ ಅಪರಾಧ ಮಾಡೋದನ್ನ ನಾವು ಬಂದ್ಸೋದೇ ಇಲ್ಲ, ಅವ್ನು ಬೇಲ್ ಸಿಗುತ್ತೆ, ಅವ್ನು ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಅದು BJP ಇರಲಿ ಕಾಂಗ್ರೆಸ್ ಇರಲಿ ಅಧೋಗತಿಗಾಗಿದೆ. ಮತ್ತೆ ಈ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕಾನೂನು ಪಾಲಕರು ಇದಿರಲ್ಲ, ಅವರೆಲ್ಲರೂ ಕೂಡ ಕಲ್ಪ್ರಿಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಈಗ ಪ್ರಜ್ವಲ್ ರೇವಣ್ಣ ಆಲ್ರೆಡಿ 21 ದಿನ ಆಯಿತು, ಏನಿದು ಅವ್ರ ಕೇಸು ಬಹುಶಃ ಮುಚ್ಚಾಕ್ತಾರ ಅಂತ. ಈಗ 7 ದಿನಕ್ಕೆ ಒಂದು ವಾರಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಬರಲಿಲ್ಲ, ಈ ನಿನ್ನೆ ಬರಬೇಕಾಗಿತ್ತು ಬರಲಿಲ್ಲ, ಅದೇನು ಕತೆ? ಅದನ್ನ ಜನ ಒಂದಿಷ್ಟು ಈಗ ಬಿಸಿ ಬಿಸಿಯಲ್ಲಿ ಚರ್ಚೆ ಮಾಡ್ತಿರ್ತಾರೆ, ಆಲ್ಮೋಸ್ಟ್ ಜನರಿಂದ ವಿಸ್ಮೃತಿ ಒಳಗಾಗ್ತಾ ಇದೆ. ಅದು ಜನರಿಗೆ ಮರುವು ಜಾಸ್ತಿ,
ಒಂದು ಘಟನೆ ಆದ್ಮೇಲೆ ಇನ್ನೊಂದು ಘಟನೆ ಶುರುವಾಗುತ್ತೆ. ಹೌದು, ಇನ್ನೊಂದು ಶುರುವಾಗ್ತದೆ. ನೇಹಾ ಕೇಸು ಓಡ್ತಾ ಇತ್ತು ಮೀಡಿಯಾಗಳಲ್ಲಿ, ಬರೀ ಅದೇ, ಅದು ಬಿಟ್ಟರೆ ಬೇರೇನೂ ಇಲ್ಲ ಅಂತಿತ್ತು. ಆಮೇಲೆ ರೇವಣ್ಣಂದು, ಪ್ರಜ್ವಲ್ ರೇವಣ್ಣಂದು ಕೇಸು. ಈಗ ಅದೊಂದಷ್ಟು ದಿವಸ ಆಗುತ್ತೆ, ಮತ್ತಿನ್ನೇನೋ ಒಂದು ಅನಾಹುತ ಆಗುತ್ತೆ, ಮತ್ತು ಆಮೇಲೆ ಜನರು ಡೈವರ್ಟ್ ಆಗ್ತಾ ಹೋಗ್ತಿರ್ತಾರೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಈಗ ಪ್ರಜ್ವಲ್ ರೇ, ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಪ್ರಜ್ವಲ್ ರೇವಣ್ಣ ಬರ್ತಾನೆ ಅಂತ ಕಾಯೋವಂಥದ್ದಲ್ಲ. ಈಗಾಗಲೇ ಕರ್ನಾಟಕ ಪೊಲೀಸರಿಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ಅಂದರೆ, ಅವ್ರು ಸ್ವಾತಂತ್ರ್ಯ ಕೊಡಬೇಕು, ಸರ್ಕಾರದವರು ಹಸ್ತಕ್ಷೇಪ ಮಾಡಬಾರ್ದು, ಅವ್ರಿಗೆ ಕಂಪ್ಲೀಟ್ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕೊಡಬೇಕು. ಪ್ರಜ್ವಲ್ ರೇವಣ್ಣನ ಪತ್ತೆ ಹಚ್ಚೋದೇನು ದೊಡ್ಡ ವಿಷಯ ಅಲ್ಲ ಕರ್ನಾಟಕ ಪೊಲೀಸ್ನವ್ರಿಗೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಸಿದ್ದರಾಮಯ್ಯನವರು ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವ್ರ ಮೇಲೆ ಆಗ್ತಾಯಿದ್ರೆ ಫಾರಿನ್ನಿಂದ ಅವ್ರನ್ನ ಹಿಡ್ಕೊಂಡು ಬರಬೇಕು ನೀವು ಅಂತ. ಇದಕ್ಕೆ ಈ ಸಂದರ್ಭದಲ್ಲಿ ನಾನು ಅಣ್ಣಾಮಲೈ ಹೇಳಿದಂಥದ್ದು, ಅಣ್ಣಾಮಲೈ ಕೆಲವು ವಿಚಾರಗಳಲ್ಲಿ ತುಂಬ ಎಷ್ಟೇ ವಿರೋಧ ಮಾಡಿದ್ರು ಕೂಡ, ಒಬ್ಬ ಪೊಲೀಸ್ ಆಗಿ ಅವ್ರು ಕೊಟ್ಟಂಥ ಮಾಹಿತಿ ಇದೆ ಟೆಕ್ನಿಕಲಿ ಹೇಗೆ ಅಂತ. ರಾಜ್ಯ ಸರ್ಕಾರದವರು ಅಂದರೆ ತಾನೇ ಇಲ್ಲಿ ಅಧಿಕಾರಿಯಾಗಿದ್ದಾಗ ಒಬ್ಬ ನಟೋರಿಯಸ್ ರೌಡಿಯನ್ನು, ಕಿಲ್ಲರನ್ನು ರಾಜ್ಯ ಸರ್ಕಾರದವರು ತಾವೇ ಏನು ಕಾನೂನು ಕ್ರಮಗಳನ್ನ ಅನುಸರಿಸ್ಬೇಕು, ಆ ಕಾನೂನು ಕ್ರಮಗಳನ್ನ ಅನುಸರಿಸ್ಕೊಂಡು ಅವ್ರಿಗೆ ರೆಡ್ ಕಾರ್ನರ್ ನೋಟಿಸ್ ಅಂತ ಏನೋ ಇಶ್ಯೂ ಮಾಡಿಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಯಾವ ಕೇಂದ್ರ ಸರ್ಕಾರ ಗಮನಕ್ಕೂ ತರದಾಗೆ ಅದರ ಸತ್ಯಾಸತ್ಯತೆ ಕೂಡ ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಬೇರೆ ವಿದೇಶಕ್ಕೆ ಹೋಗಿ ಅವ್ರನ್ನ ಎತ್ತಾಕೊಂಡು ಬಂದಿದ್ದು ಒಬ್ಬನ ಒಬ್ಬ ರೌಡಿನ ಅಥವಾ ಕಿಲ್ಲರ್ನ ಯಾರನ್ನ ಕರ್ಕೊಂಡು ಬಂದಿದ್ದು ಅಂತ. ಈಗ ಕೇಂದ್ರ ಸರ್ಕಾರನೇ ಇದನ್ನ ಅವನ್ನ ಅರೆಸ್ಟ್ ಮಾಡಿಸ್ಬೇಕಾ ಅಥವಾ ರಾಜ್ಯ ಸರ್ಕಾರಕ್ಕೂ ಅದಕ್ಕೆ ಅವಕಾಶ ಇದೆಯಾ ಅದನ್ನು ಕೂಡ ನೋಡಬೇಕು. ಒಂದು ವೇಳೆ ಆತ ಜನಪ್ರತಿನಿಧಿಯಾಗಿ ಆಯ್ಕೆ ಆಗೋದಕ್ಕೆ ಮರು ಆಯ್ಕೆ ಬಯಸಿ ಚುನಾವಣೆ ನಿಂತಿದ್ದಂಥವನು, ಈ ರಾಜ್ಯ ಸರ್ಕಾರ ಹಿಂಗೆ ತಪ್ಪಿಸ್ಕೊಂಡು ಹೋದವನ ಹೆಸರಲ್ಲಿರುವಂತಹ ಆಸ್ತಿನ ಯಾಕೆ ಮುಟ್ಕೊಂಡು ಹಾಕೋಬಾರ್ದು? ಕಾನೂನು ಅವಕಾಶ ಇದೆಯಲ್ಲ, ಅದಕ್ಕೆ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಬರ್ತಾ ಇಲ್ಲ, ಜನಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕಂತ ನಿಂತಿದ್ದಂಥವನು, ಓಡೋಗಿದ್ದಾನೆ, ಎಷ್ಟು ಅವನಿಗೆ ನೋಟಿಸ್ಗಳು ಇಶ್ಯೂ ಮಾಡಿ ಬರ್ತಾ ಇಲ್ಲ, ಲಾಯರ್ ಮೂಲಕ ಅಂದರೆ ಸಂಪರ್ಕದಲ್ಲಿದ್ದಾನೆ, ವಿಷಯಗಳು ಗೊತ್ತಾಗ್ತದೆ ಅವನಿಗೆ, ಲಾಯರ್ ಮೂಲಕ ಸರ್ಕಾರಕ್ಕೆ ಅವನು ಅದು ಪೊಲೀಸರಿಗೆ ಎಸ್ ಐ ಟಿಗೆ ಪತ್ರ ಬರೀತಾ ಇದ್ದಾನೆ, ಕಾಲಾವಕಾಶ ಕೇಳ್ತಾನೆ, ಕಾಲಾವಕಾಶ ಕೇಳಿ ಮತ್ತೆ ಬರೋದಿಲ್ಲ, ಯಾಕೆ ಅವನ ಆಸ್ತಿ ಮುಟ್ಕೊಲು ಹಾಕೋಬಾರ್ದು? ಯಾಕೆ ಸಂಬಂಧಪಟ್ಟಂತೆ ಇನ್ನೂ ಯಾರ್ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ಒಂದು ಒಳಗಡೆ ಹಾಕಬಾರ್ದು? ವಿಚಾರಣೆ ಹೆಸರಿನಲ್ಲಿ ಅವ್ರನ್ನ ಇಟ್ಕೊಂಡು ಸತ್ಯನ ಹೊರಗಡೆ ತರುವಂಥ ಕೆಲಸವನ್ನು ಯಾಕೆ ರಾಜ್ಯ ಸರ್ಕಾರ ಮಾಡಲ್ಲ? ಇದೆಲ್ಲವೂ ಪ್ರಶ್ನೆ ಆಗ್ತದೆ. ಸುಮ್ಮನೆ ಅವ್ನು ಬರಲಿ ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ. ಕಳ್ಳ ಕದ್ದು ಇದ್ದಾನೆ, ಓಡೋಗಿದ್ದಾನೆ, ಹಿಡ್ಕೊಂಡು ಬರಬೇಕಾಗಿರೋಂಥ ಜವಾಬ್ದಾರಿ ಪೊಲೀಸ್ನವ್ರದ್ದು. ನನಗನ್ಸುತ್ತೆ ರಾಜ್ಯ ಸರ್ಕಾರ ರೇವಣ್ಣ ಅವ್ರ ಜೊತೆ ಇಟ್ಕೊಂಡಿರುವಂಥ ಒಂದು ಅವಿನಾಭಾವ ಅಕ್ರಮ ಸಂಬಂಧ ಏನಿದೆ ಆ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಈ ಪ್ರಕರಣವನ್ನು ಕೊನೆಗೆ ಹಳ್ಳ ಇಡಿಸೋದ್ರಲ್ಲಿ ನನಗೇನು ಆಶ್ಚರ್ಯ ಇಲ್ಲ. ಆದರೆ ನಾಗರಿಕ ಸಮಾಜ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಈ ಸರ್ಕಾರಗಳು, ಅದು ಬಿ ಜೆ ಪಿ ಇರಲಿ, ಜೆ ಡಿ ಎಸ್ ಇರಲಿ, ಕಾಂಗ್ರೆಸ್ ಇರಲಿ, ಮಾಡ್ತಾ ಇರುವಂತಹ ಅನಾಚಾರ ಮತ್ತು ನಾಗರಿಕ ಸಮಾಜದ ಮೇಲೆ ಮಾಡ್ತಾ ಇರುವಂತಹ ಒಂದು ಅತ್ಯಾಚಾರ ಆಯಿತು. ನಾಗರಿಕ ಸಮಾಜ ತಲೆ ತರಿಸೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಜನ ಎಚ್ಚರಿಕೆ ವಹಿಸ್ಬೇಕು ಅಂತ ಕೇಳ್ತೀನಿ. ಈಗ ಅವನು ವಿನ್ ಆಗಿ ಗೆದ್ಬಿಟ್ರೆ ಏನಾಗ್ಬೋದು? ಇಲ್ಲ, ಅದ್ರ ಟೆಕ್ನಿಕಲ್ ಗೊತ್ತಿಲ್ಲ ವಿಚಾರಗಳು. ಏನೇ ವಿನ್ ಆಗಿ ಗೆದ್ದರೂ ಕೂಡ ಪೊಲೀಸ್ನವ್ರ ತನಿಖೆನಲ್ಲಿ ಆತನ ಮೇಲೆ ಆರೋಪಗಳು ಕಂಡು ಬಂದಾಗ ಅವನನ್ನು ಅರೆಸ್ಟ್ ಮಾಡಿ ಅದು ಕೆಲವು ಪ್ರೊಸೀಜರ್ ಇದೆ, ಪರ್ಮಿಷನ್ ತೊಗೊಬೇಕಾಗ್ತದೆ, ಸ್ಪೀಕರ್ ಪರ್ಮಿಷನ್ ತೊಗೊಬೇಕಾಗ್ತದೆ. ಸ್ಪೀಕರ್ ಪರ್ಮಿಷನ್ ತೊಗೊಂಡು ಅರೆಸ್ಟ್ ಮಾಡಿ, ಯಾಕಂದರೆ ಎಷ್ಟೋ ಜನಪ್ರತಿನಿಧಿಗಳನ್ನ ಒಳಗಡೆ ಇಟ್ಟಿದ್ದು ಇದೆಯಲ್ಲ ಉದಾಹರಣೆ. ಅರೆಸ್ಟ್ ಮಾಡಿ ಇಡಲೇಬೇಕಾಗ್ತದೆ ಆತನ ಏನು ಸದಸ್ಯತ್ವ, ಅದನ್ನು ರದ್ದುಗೊಳಿಸೋದಕ್ಕೆ ಒಂದು ದೊಡ್ಡ ಜನಾಂದೋಲನ ಸೃಷ್ಟಿಯಾಗಬೇಕು. ಯಾಕಂದರೆ ಅವನು ಗೆದ್ದ ಮೇಲೆ, ಜನರೇ ಆಯ್ಕೆ ಮಾಡಿದ್ಮೇಲೆ ಅವನನ್ನು ವಾಪಸ್ ಕರೆಸ್ಕೊಳ್ಳುವಂತಹ ಅಧಿಕಾರ ಜನಕ್ಕಿಲ್ಲ. ಆದರೆ ಒಂದು ಜನಾಂದೋಲನದ ಮೂಲಕ ಅವನು ರಾಜೀನಾಮೆ ಕೊಡೋದ್ರ ಮೂಲಕ ಅಥವಾ ಏನು ಅದಕ್ಕೆ ಇರುವಂತಹ ಸಂವಿಧಾನಕವಾದ ಕಾನೂನುಗಳು ಏನಿದೆ ಅಥವಾ ಯಾವ್ದಾದ್ರು ತಿದ್ದುಪಡಿ ಮೂಲಕ ಮಾಡ್ಬೋದಾ ಅಥವಾ ಬೇರೆ ಏನಾದ್ರು ಇದೆಯಾ? ಒಬ್ಬ ಸೀರಿಯಸ್ ರೇಪಿಸ್ಟ್ ಅಪರಾಧ ಇರೋ ಅಪಾದಿತನ್ನ ಹೆಂಗೆ ಸಂಸತ್ತಲ್ಲಿ ಕೂರಿಸ್ಕೊಳ್ಳೋದು? ಇದಕ್ಕೆ ಬೇಕಾಗಿರೋದು ಏನಾದರೂ ಕಾನೂನು ಕ್ರಮಗಳನ್ನ ಕಾನೂನು ತಜ್ಞರು ನನಗೆ ತಿಳಿಸ್ಕೊಟ್ರೆ ಬಹಳ ಒಳ್ಳೇದಷ್ಟೆ. ಈಗ ಒಟ್ಟು ಕೆಲವು ರಾಜಕಾರಣಿಗಳನ್ನ ನೋಡಿದ್ರೆ, ಕೆಲವು ಜಿಲ್ಲೆಗಳಲ್ಲಿರುವ ರಾಜಕಾರಣಿಗಳನ್ನ ನೋಡಿದ್ರೆ, ಅವರವ್ರು ಅವ್ರವ್ರ ಜಿಲ್ಲೆಗಳನ್ನ ಅವ್ರವ್ರ ಕ್ಷೇತ್ರಗಳನ್ನ ಒಂಥರ ಆಸ್ತಿ ಥರ ಮಾಡ್ಕೊಂಬಿಟ್ಟಿದ್ದಾರೆ ಅಂತ, ಸಂಸ್ಥಾನಗಳ ಥರ ಮಾಡಿಕೊಂಡು ಅಲ್ಲಿ ಪ್ರಜಾಪ್ರಭುತ್ವ ಜಾರಿಯಲ್ಲೇ ಇಲ್ಲ, ಅಲ್ಲಿ ಅವ್ರದೇ ಸರ್ವಾಧಿಕಾರ ಇದೆ ಅನ್ನೋತಾರೆ. ಯಾಕಂದ್ರೆ ಹೊಳೆ ನರಸೀಪುರ ಒಂದು ಉದಾಹರಣೆ ತೊಗೊಂಡ್ರೆ, ಅಲ್ಲಿ ಅವ್ನು ಲಾಕ್ಡೌನ್ ಟೈಮಲ್ಲಿ ತನಗೆ ತನ್ನ ಕೆಲಸಗಾರರಿಂದ ಹೆಣ್ಮಕ್ಳನ್ನ ಕರೆಸ್ಕೊಳ್ಳುವಂಥದ್ದು, ಅಲ್ಲಿ ಬೇಕಾದವ್ರ ಆಸ್ತಿ ಎಲ್ಲ ತಮ್ಮ ಹೆಸರಿಗೆ ಬರೆಸ್ಕೊಳ್ಳುವಂಥದ್ದು, ಯಾರೇ ಒಬ್ಬ ಮಹಿಳಾ ಅಧಿಕಾರಿ ಮನಸ್ಸು ಮಾಡಿದರೆ ಅವಳನ್ನ ಹೆಂಗಾದ್ರೂ ಮಾಡಿ ಅವ್ರನ್ನ ತನ್ನ ಬಂಗ್ಲೋ ಕರೆಸ್ಕೊಂಡು ಕರೆಸ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ನಡೀತಾ. ಇದು ಅದೊಂದೇ ಜಿಲ್ಲೆ, ಅದೊಂದೇ ಕ್ಷೇತ್ರಕ್ಕಲ್ಲ, ಬೇರೆ ಬೇರೆ ಕ್ಷೇತ್ರಕ್ಕೂ ಈ ಥರದ್ದು ಇದಾವೆ. ಒಂದು ಹೊರಗೆ ಬಂದಿದೆ ಅಷ್ಟೇ ಪ್ರಕರಣ. ನಾನು ರಾಯಚೂರಿನ ಒಂದು ಉದಾಹರಣೆ ಕೊಡ್ತೀನಿ. ರಾಯಚೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಇದೆ, ಆ ಊರಿನ ಹೆಸರು ಮರ್ತಿದ್ದೀನಿ, ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆತ ಒಬ್ಬ ರಾಜ ಅಲ್ಲಿ. ಎಷ್ಟು ಆಶ್ಚರ್ಯ ಆಗ್ತದೆ ಅಂತಂದರೆ, ಪ್ರಜಾಪ್ರಭುತ್ವದ ಈ ರಾಷ್ಟ್ರದಲ್ಲಿ ಈಗಲೂ ಕೂಡ ರಾಜಬಂಧನ ಇದೆ. ಅಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಪಕ್ಷದಿಂದ ಆತನ ಮನೆಯವರೇ ಎಂ ಪಿ ಎಮ್ ಎಲ್ ಎಗಳು, ಆತನ ಸಂಬಂಧಿಕರೇ, ಅಣ್ಣ ತಮ್ಮಂದರು ಮತ್ತು ತಂಗಿ ಮಗ, ಹೀಗೆ ಎಂ ಎಲ್ ಎ ಎಂ ಪಿ ಒಂದೇ ಕುಟುಂಬದವರು.
ಅಲ್ಲಿ ಹೇಗಿದೆ ಅಂತಂದ್ರೆ, ಯಾವುದೇ ಪೊಲೀಸ್ನವರು ಆ ಊರನ್ನ ಪ್ರವೇಶ ಮಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ಮಾಡಕ್ಕಾಗಲ್ಲ. ಇವತ್ತಿಗೂ ನಡೀತಾ ಇರೋದ್ದು. ನಾನು ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಕೆಲವೇ ದಿನಗಳಿಂದ ಆ ಊರಿಗೆ ಹೋಗೋದಿದ್ದ ನಾನು. ಅಲ್ಲಿ ಪೊಲೀಸ್ನವರು ಯಾರು ಆ ಸ್ಟೇಷನ್ಗೆ ಅಪಾಯಿಂಟ್ ಆಗಿ ಬರ್ತಾರೆ, ಅವರು ಫಸ್ಟ್ ಹೋಗಿ ಈ ರಾಜನ ಮನೆಯಲ್ಲಿ ರಿಪೋರ್ಟ್ ಮಾಡ್ಕೋಬೇಕು. ರಾಯಚೂರಲ್ಲಿ ಇರುವಂತದ್ದು ಇದು ಈಗಲೂ ಇವತ್ತಿಗೂ ಇದೆ. ಅವ್ನ ಮನೇಲಿ ರಿಪೋರ್ಟ್ ಮಾಡ್ಕೋಬೇಕು, ನಾನು ಈ ಸ್ಟೇಷನ್ ಬಂದಿದ್ದೀನಿ ಸರ್ ಅಂತ ಅವನು ಅಪ್ಪಣೆ ತಗೊಂಡು ಬರಬೇಕು. ಅವರು ಪಾಲಿಟಿಕ್ಸ್ ಅಲ್ಲಿ ಇರುವಂತ ಪ್ರಭಾವಿ ರಾಜಕಾರಣಿಗಳವರು, ಆಯ್ತಲ್ಲ. ಆಮೇಲೆ ಆ ಊರಲ್ಲಿ ಏನೇ ನಡೆದರೂ ಕೂಡ ಅದು ಪ್ರತಿಯೊಂದಕ್ಕೂ ಕೂಡ ಆ ರಾಜನ ಅಪ್ಪಣೆ ಬೇಕು. ಅಲ್ಲಿ ಅಲ್ಲಿ ದರ್ಬಾರ್ ನಡೀತದೆ, ನೀವು ನಗಬೇಕಷ್ಟೇ. ಯಾಕೆ ಅಂತಂದ್ರೆ ಮತ್ತೆ ಇಂಥ ದರಿದ್ರ ಸರ್ಕಾರಗಳನ್ನ ಇಟ್ಕೊಂಡು ನಾವು ಪ್ರಜಾಪ್ರಭುತ್ವದ ಪರವಾಗಿದೆ ಕಾಂಗ್ರೆಸ್, ಪ್ರಜಾಪ್ರಭುತ್ವ ಮಾರಕ ಬಿಜೆಪಿ ಅಂತ ಮಾತಾಡೋದಲ್ಲ, ಇವರೆರಡೂ ಬಂಡವಾಳಗಳು ಹಿಂಗೆ ಇದ್ದಾವೆ. ಅಲ್ಲಿ ದರ್ಬಾರ್ ನಡೀತದೆ. ಫಾರ್ ಎಕ್ಸಾಂಪಲ್, ನನಗೆ ಈ ವಿಚಾರ ಯಾಕೆ ಗಮನಕ್ಕೆ ಬಂತು ಅಂದರೆ, ಅಲ್ಲಿ ಆ ಊರಿನಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ಅಲ್ಲಿನ ಎಲ್ಲ ದಲಿತ ಸಂಘಟನೆಗಳು ನಿರ್ಧಾರ ಮಾಡಿ ಆ ವಿಚಾರ ನನ್ನ ಗಮನಕ್ಕೆ ತಂದಿದ್ರು. ಅಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ಹೊರಟಾಗ ಆತನ ಪರ್ಮಿಷನ್ ಬೇಕು. ಇವರಲ್ಲಿ ಹೋಗಿ ಅವನ ಪರ್ಮಿಷನ್ ಕೇಳಿದಾಗ ಅವನು ಅಂಬೇಡ್ಕರ್ ಜಯಂತಿ ಮಾಡೋದು ಪರ್ಮಿಷನ್ ಕೊಡಲೇ ಇಲ್ಲ, ಕೊನೆಗೆ ಅಂಬೇಡ್ಕರ್ ಜಯಂತಿ ಮಾಡೋಕ್ಕಾಗಲಿಲ್ಲ ಆ ಊರಿನಲ್ಲಿ. ನಾನು ಹೇಳಿದೆ ಅವ್ರಿಗೆ, ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತೊಗೊಂಡು ಸೆಕ್ಯೂರಿಟಿ ತೊಗೊಂಡು ಮಾಡಿ ಅಂತ. ಪೊಲೀಸ್ನವರೇ ಹೋಗಿ ಅವ್ರ ಮನೇಲಿ ರಿಪೋರ್ಟ್ ಮಾಡ್ಕೊಂಡು ಬರಬೇಕು ಸರ್ ಅಂತಂದರೆ. ಏನು ಮಾಡಬೇಕು, ಏನು ನಾವೇನು ಯುದ್ಧ ಮಾಡೋಕ್ಕಾಗ್ತದೆ ಹೋಗಿ ಅವ್ರ ಮೇಲೆ? ಅವರ ರಾಜಕೀಯ ಅಧಿಕಾರದ ದರ್ಪವನ್ನು, ಅವರ ದುರಹಂಕಾರವನ್ನು ಮಣ್ಣುಗೂಡಿಸಿದ್ರೆ ಮಾತ್ರ ಈ ಪರಿಸ್ಥಿತಿನ ಬದಲಾಯಿಸೋಕೆ ಸಾಧ್ಯ ಆಗ್ತದೆ. ಆದರೆ ಅವರು ಬಿ ಜೆ ಪಿ ಮಾತ್ರ ಅಲ್ಲ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಎರಡೂ ಪಕ್ಷದಲ್ಲಿರುವಂತಹ ವಿನ್ನರ್ಸ್, ಅಲ್ಲಿ ಅವರು ವಿನ್ ಆಗಿದ್ದಾರೆ ಎಮ್ ಎಲ್ ಎ ಎಂ ಪಿಗೆ, ಅವರಲ್ಲಿ ಏನೋ ಈ ಆಡಳಿತವನ್ನು ನಡೆಸುವಂಥದ್ದು. ಈಗ ಯಾವ ಪಕ್ಷ ದೂಷಣೆ ಮಾಡೋದು ನಾವು? ಏನು ಪ್ರಜಾಪ್ರಭುತ್ವವನ್ನು ಮೈಂಟೈನ್ ಮಾಡ್ತಾ ಇದ್ದಾರೆ ಅವರವ್ರದೇ ರಿಪಬ್ಲಿಕ್ಗಳನ್ನ ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಅಂತ ಹೇಳ್ಬೋದು, ಬಳ್ಳಾರಿಯಲ್ಲಿ ಅಂತ ಹೇಳ್ಬೋದು, ರಾಯಚೂರಲ್ಲಿ ಅಂತ ಹೇಳ್ಬೋದು, ಬೆಂಗಳೂರಲ್ಲೂ ಎಷ್ಟೋ ಏರಿಯಾಗಳಿದ್ದಾವೆ. ಅವ್ರ ಮಾತು ಮೀರಿ ಯಾರೇನು ಮಾಡೋಕ್ಕಾಗಲ್ಲ. ಈಗ ಏನು ಜಯನಗರದ ಕಡೆ ಇರುವಂಥ ಯಾರು ರಾಮಲಿಂಗಾರೆಡ್ಡಿ, ಅವರ ಎಂಥ ಬಳಕೆಗಳೇನು ಕಮ್ಮಿ ಇದಾವ? ಹೊಸಕೋಟೆ ಕಡೆ ಹೋದರೆ ಎಮ್ ಬಿ ಟಿದು ಎಮ್ ಟಿ ಬಿನ ಯಾರದು, ಅವ್ರದ್ದು ದಬ್ಬಾಳಿಕೆಗಳೇನು ಕಮ್ಮಿ ಇದಾವ? ಅವ್ರ ಮಾತುಗಳನ್ನ ಮೀರಿ ಯಾರೇನು ಮಾಡೋಕ್ಕಾಗಲ್ಲ. ಅಲ್ಲಿ ಎಲ್ಲ ಪರಿಸ್ಥಿತಿಗಳು ಹಂಗೆ ಇದ್ದಾವೆ. ಸರಿ, ಇದೆಲ್ಲದಕ್ಕೂ ಕೂಡ ನಾವು 10 ವರ್ಷದಿಂದ ಬಂದಿರೋ ಬಿ ಜೆ ಪಿ ಮಾತ್ರ ಹೊಣೆ ಮಾಡಿಬಿಟ್ರೆ ಸಾಕ? 70 ವರ್ಷ ಈ ದೇಶವನ್ನು ಆಡಳಿತ ಮಾಡ್ಕೊಂಡು ಬಂದ ಕಾರ್ಯಕಾಂಗ್ರೆಸ್ಸು ಇಂಥ ಒಂದು ವ್ಯವಸ್ಥೆಯನ್ನು ಉಳಿಸ್ಕೊಂಡು, ಪಾಳ್ಯಗಾರಿಕೆ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಬಂದಿದೆಯಲ್ಲ, ಅದನ್ನ ಪ್ರಶ್ನೆ ಮಾಡೋದು. ಬಳ್ಳಾರಿಯಲ್ಲಿ ಹೋಗ್ಬಿಟ್ಟು ಶ್ರೀರಾಮಲು ಜನರಲ್ ರೆಡ್ಡಿ ವಿರುದ್ಧ ಮಾತಾಡೋಕ್ಕೆ ಆ ಜನರು ಮುಂದೆ ಬರ್ತಾರೆ, ಇವತ್ತು ಪರಿಸ್ಥಿತಿ ಹೆಂಗಿದೆಯಾ? ಇದನ್ನೆಲ್ಲ ಯಾರು ಮೈಂಟೈನ್ ಮಾಡ್ಕೊಂಡು ಬಂದಿರೋದಾರು? ಇವತ್ತಿನ ಕಾನೂನು ಸುವ್ಯವಸ್ಥೆ ಯಾರ ಕೈಲಿರೋದು? ಈಗ ನಡುವಿನಲ್ಲಿ 5 ವರ್ಷ ಬಿ ಜೆ ಪಿ ಇತ್ತು, ಆದರೆ ಹಿಂದಿನ 5 ವರ್ಷ ಯಾರಿದ್ದಿದ್ದು ಕಾಂಗ್ರೆಸ್ನವರೇ? ಈಗ ಮತ್ತೆ ಇರೋದು ಯಾರು ಕಾಂಗ್ರೆಸ್ನವರೇ? ಹಾಗಾದರೆ ಇದೇ ಹೊಸಕೋಟೆದು ಮತ್ತೆ ಇದು ರಾಯಚೂರದು ಬಿಜಾಪುರದ್ದು ಹಾಸನದು ಈ ಎಲ್ಲ ಸರ್ವಾಧಿಕಾರಿಗಳಿದಾವಲ್ಲ, ಇದನ್ನೆಲ್ಲ ಸರಿ ಮಾಡೋಕ್ಕಾಗೋದಿಲ್ವಾ? ತುಂಬ ದೂರ ಹೋಗೋದು ಬೇಡ. ರಾಜರಾಜೇಶ್ವರ ನಗರದಲ್ಲಿ ಇರುವಂತಹ ಮುನ್ರತ್ನ ಏನು ಎಮ್ ಎಲ್ ಎ, ಬಿ ಬಿ ಎಂ ಪಿಲಿ ಹಗರಣ ಆದಾಗ 1200 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಏನೋ ಹಗರಣ ಅದು, ಆ ಹಗರಣ ಸಂಬಂಧಪಟ್ಟಂಥ ಫೈಲನ್ನು ಬೆಂಕಿಕ್ಬಿಟ್ರಲ್ಲ, ಅವಾಗ ಬಿ ಜೆ ಪಿ ಇದ್ರ ಮುನ್ರತ್ನ ಕಾಂಗ್ರೆಸ್ಸಲ್ಲೇ ಇದ್ದಿದ್ದು, ಅವಾಗ ಮುನ್ರತ್ನ ಗಾಡ್ ಫಾದರ್ ಯಾರು? ಸಿದ್ದರಾಮಯ್ಯ. ಸೊ ಇಷ್ಟು ದೊಡ್ಡ ಹಗರಣಗಳು, ಸರ್ವಾಧಿಕಾರಗಳು, ಪಾಳ್ಳೆಗಾರಿಕೆಗಳು, ಅತ್ಯಾಚಾರಿಗಳು, ಅನಾಚಾರಿಗಳು ಬಿ ಜೆ ಪಿಲಿ, ಕಾಂಗ್ರೆಸ್ಸಲ್ಲಿ, ಜೆ ಡಿ ಎಸ್ ಅಲ್ಲಿ 3 ಪಕ್ಷದಲ್ಲಿದ್ದಾರೆ. ಜನ ಈ 3 ಪಕ್ಷದ ದುರಾಚಾರಿಗಳ ವಿರುದ್ಧ ಜಾಗೃತರಾಗಿರ್ಬೇಕು. ನಾವು ಈ ಥರ ಸೆಕ್ಸ್ ಸ್ಕ್ಯಾಂಡಲ್ಗಳನ್ನು, ರೇಪ್ಗಳನ್ನು 1-2 ಪ್ರಕರಣ ಕೇಳ್ತಿದ್ವಿ, 100, 200, 300, 400 ಗಟ್ಟಲೆ ನಡೆದಿದೆ ಅಂದರೆ ಏನು ಅವನು ಯಾವ ಹಂತದ ವಿಕೃತ ಕಾಮಿ ಇರ್ಬೋದು, ಅಥವಾ ಅವನಿಗೆ ಅಂಥ ಮಾನಸಿಕ ರೋಗಿ ಆಗಿರ್ಬೋದು? ಮಾನಸಿಕ ರೋಗಿನೇ ನನಗೆ ಅನ್ಸುತ್ತೆ, ಮಾನಸಿಕ ರೋಗಿ ಅದು. ಈ ಮಾನಸಿಕ ಅಥವಾ ಅವ್ರ ಮನೆ ಅವ್ರ ತಂದೆಯಿಂದ ಆ ಥರದ್ದು ಬಂದಿರ್ಬೋದ? ಏನದು ಇಡೀ ಆ ಜಿಲ್ಲೆನಲ್ಲಿ ಇರುವಂತಹ ಮಾತೇನು ಅಂತಂದ್ರೆ, ಈಗ ಏವನ್ ಆರೋಪಿನ ರೇವಣ್ಣನ್ ಮಾಡಿರ್ಬೇಕಾದ್ರೆ ಅದು ಅಪ್ಪನ ಚಾಲು ಮಗನಿಗೆ, ಮಗನ ಚಾಲು ಅವನ ಮಗನ್ ಬರ್ಬೋದು. ನನಗೆ ತುಂಬಾ ದುಃಖ ಆಗೋದು ಏನಂದ್ರೆ, ಈ ದೇಶದ ಮಣ್ಣಿನ ಮಗ ಅಂತ ಕರೆಸ್ಕೊಂಡು ದೇಶದ ಆಡಳಿತವನ್ನು ಮಾಡಿದಂತ ಪ್ರಧಾನಮಂತ್ರಿಗಳು ಆ ಇಳಿ ವಯಸ್ಸಿನಲ್ಲಿ ಈ ನೋವು ತಿನ್ಬೇಕು ಅನ್ನೋದೊಂದು ನನಗೊಂದು ದುಃಖ. ಎರಡನೇದೇನೊಂದಿಗೆ ಇರುವಂತ ಆಕ್ಷೇಪಣೆ, ಈತರ ಮೇಲೆ ಇರುವಂತಹ ಆರೋಪಗಳು, ಅದರ ಮಾಹಿತಿ ದೇವೇಗೌಡರಿಗೆ ಮುಂಚೆನೆ ಇತ್ತು. ಯಾಕಂದ್ರೆ ಬಿ ಜೆ ಪಿಯವರು ಇದನ್ನು ವಾರ್ನಿಂಗ್ ಮಾಡಿದ್ರು, ದೇವರಾಜ ಗೌಡ ಇದನ್ನ ಬಗ್ಗೆ ಲೆಟರ್ ಬರೆದಿದ್ದ ಅಂತ ಗೊತ್ತಿದ್ದು ಕೂಡ ಅವನನ್ನು ಕಂಟೆಸ್ಟ್ ಮಾಡೋಕೆ ಬಿಟ್ಟರು ಅಂದರೆ ಅವರು ಆ ಸ್ಥಾನದಲ್ಲಿದ್ದಂತಹ ಘನತೆಯನ್ನ ತಾವಾಗ ಹಾಳು ಮಾಡ್ಕೊಂಡ್ರ ಅನ್ನೋಂಥದ್ದು ಕೂಡ ನನಗೆ ಪ್ರಶ್ನೆ ಉಡ್ತದೆ. ಅದೇನೇ ಆದರೂ ಆ ಈ ಪ್ರಕರಣದಲ್ಲಿ ಅವ್ರ ಹೆಸರನ್ನು ತರೋದು ನನಗೆ ಇಷ್ಟಪಡೋದಿಲ್ಲ. ಹಿರಿಯರಿದ್ದಾರೆ, ವಯಸ್ಸಾಗಿದೆ, ಈ ಇಳಿಗಾಲದಲ್ಲಿ ಅವ್ರ ನಿಮ್ಮದೇ ಆಗಿರಲಿ. ಆದರೆ ಈ ಅವಿವೇಕಿಗಳು ಅವ್ರಿಗೆ ಮತ್ತು ಈ ಸಮಾಜಕ್ಕೆ, ಈ ಕರ್ನಾಟಕಕ್ಕೆ, ಈ ದೇಶಕ್ಕೆ ಇಷ್ಟು ಕಳಂಕ ತರುವಂಥ ಕೆಲಸವನ್ನು ಮಾಡಬಾರ್ದಿತ್ತು ಅಷ್ಟೇ. ಅಲ್ಲ, ಕುಟುಂಬದವ್ರು ಎಲ್ಲರದ್ದು ಗೊತ್ತೇ ಇತ್ತು ಅನ್ಸುತ್ತೆ, ಯಾಕಂದ್ರೆ 1-2 ಪ್ರಕರಣ ಮುಚ್ಚೋಗ್ಬೋದು ಅನ್ಸುತ್ತೆ. ಧೈರಾಜೇಗೌಡ ಪ್ರಾರಂಭದಲ್ಲಿ ಆರೋಪ ಮಾಡ್ತಾ ಇದ್ದಿದ್ದು ಏನು ಅಂತಂದ್ರೆ, ಧೈರಾಜೇಗೌಡನ ಬಗ್ಗೆ ಕೂಡ ನಾವು ತುಂಬಾ ಅನುಮಾನ ಇಟ್ಕೊಂಡು ಮಾತಾಡ್ಬೇಕು. ಯಾಕಂದ್ರೆ ಆತನು ಶುಭಗಾತ ಹೇಳೋಕ್ಕಾಗಲ್ಲ. ಆತ 4 ತಿಂಗಳಿಗಾಗಡೆ ರೇವಣ್ಣನ ಫ್ಯಾಮಿಲಿಯ ವಿಡಿಯೋ ಗಂಡನ ಹತ್ರ ಇದ್ದಾವೆ, ವಿಡಿಯೋ ಗಂಡನ ಹತ್ರ ಇದ್ದಾವೆ ಅಂತ ಯಾಕೆ ಇಟ್ಕೊಂಡಿದ್ದ ಅವನು? ಏನು ಬ್ಲಾಕ್ ಮೇಲ್ ಮಾಡೋದಕ್ಕ, ಕಾಸು ವಸೂಲಿ ಮಾಡೋದಕ್ಕ, ಅಥವಾ ಮತ್ತೊಂದಕ್ಕ ಮಗದೊಂದಕ್ಕ?
ಯಾವುದಾದ್ರೂ ಒಂದು ಪ್ರಕರಣದ ಬಗ್ಗೆ ನನಗೆ ಮಾಹಿತಿ ಇದೆ ಅಂದ್ಕೂಡಲೇ ಅದನ್ನು ಪೊಲೀಸ್ನವ್ರು ತಿಳಿಸ್ಬೇಕಾಗಿರೋದು ನಾಗರಿಕ ಸಮಾಜದ ಪ್ರತಿಯೊಬ್ಬನ ಕರ್ತವ್ಯ ಅದು ಮಾಡಲೇಬೇಕು. ಅವನು ಯಾವುದೇ ಅಪರಾಧವನ್ನು ಮುಚ್ಚಿಟ್ಕೊಂಡಿದ್ದಾನೆ ಅಂತಂದರೆ ಆ ಅಪರಾಧದಲ್ಲಿ ಅವನು ಕೂಡ ಶಾಮೀಲು ಅಂತ. 4 ತಿಂಗಳಿಂದ ನನಗೆ ಈ ಪ್ರಕರಣದ ಬಗ್ಗೆ ಗೊತ್ತು, ಆದರೆ ನಾನು ಹೇಳಿಲ್ಲ ಅಂತಂದರೆ ಅವನು ಒದ್ದು ಒಳಗಡೆ ಹಾಕ್ಬೇಕು ಫಸ್ಟು. ಅದೇ ದೇವರಾಜೇಗೌಡ ಹೇಳುವಂಥ ವಿಚಾರ ಏನಂತಂದರೆ ನಾನು ಅವನು ಮಾಡಿದ ತಪ್ಪನ್ನು ಹೇಳ್ತಾ, ಅವನು ಈ ಪ್ರಕರಣದಲ್ಲಿ ಅವ ಎಷ್ಟು ಬೇಜವಾಬ್ದಾರಿ ಮಾಡಿದ್ದಾನೆ ಅಂತ, ಮತ್ತು ಈ ಪ್ರಕರಣದಲ್ಲಿ ಅಷ್ಟು ಜನ ಹೆಣ್ಣುಮಕ್ಕಳು ವಿಚಾರಗಳು ಮುಖಗಳು ಅವ್ರ ಹೆಸರುಗಳು ಅವ್ರ ಕುಟುಂಬದ ಹಿನ್ನೆಲೆ ಹೊರಗಡೆ ಬರೋದಕ್ಕೆ ತನ್ನ ಏನೋ ಕುತಂತ್ರ ಕೆಲಸ ಮಾಡಿದಿಲ್ಲ. ದೇವರಾಜೇಗೌಡನ ಅಪರಾಧಿನೇ ಇದರಲ್ಲಿ, ಏನು ತಪ್ಪು ಮಾಡಿದಲ್ಲ ಅದು ತಪ್ಪೇ. ಆದರೆ ಅವ್ನು ಕೊಟ್ಟಂಥ ಮಾಹಿತಿ ಏನು ಅಂತಂದರೆ ಇಡೀ ರಾತ್ರಿ ಪೂರ್ತಿ ರಾತ್ರಿಯಿಂದ ಹಿಡಿದು ಬೆಳಗ್ಗೆವರೆಗೂ ಕೂಡ ತಾಯಿ ಮಗ ನಶೆಯಲ್ಲಿರ್ತಿದ್ರು ಅಂತ ಹೇಳ್ತಾನೆ. ಸತ್ಯ ಸುಳ್ಳು ಆಮೇಲೆ ಹೇಳೋಣ, ಆದರೆ ಈ ಥರ ಆರೋಪ ಮಾಡುವ ಮಟ್ಟಕ್ಕೆ ಇವ್ರು ನಡ್ಕೊಳ್ತಾ ಇದ್ರು ಈ ಸಮಾಜದಲ್ಲಿ. ಕುಟುಂಬ ಏನಾಗುತ್ತಿತ್ತು ಅಂತಂದರೆ ಇದು ಯಾರು ಕೂಡ ಒಪ್ಪುವಂಥದ್ದಲ್ಲ, ಅದು ಏನೋ ಪ್ರತಿಷ್ಠಿತ ಕುಟುಂಬ, ಗೌರವಾನ್ವಿತ ಕುಟುಂಬ ಅಂತ ಹೆಸರಿಸ್ಕೊಂಡು ಈ ಕೆಲಸ ಮಾಡ್ತಾ ಇರೋದು. ಅವ್ರು ಹಿಂಗೆ ಮಾಡಿದ್ರು ಅಂತ ಅವ್ರ ಮೇಲೆ ಆರೋಪ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಅವ್ರು ಹಂಗೆ ಮಾಡೋದಕ್ಕೆ ವ್ಯವಸ್ಥೆ ಬಿಟ್ಕೊಟ್ಟಿದೆಯಲ್ಲ ಅವ್ರನ್ನ. ಈ ವ್ಯವಸ್ಥೆ ಹಂಗಂದ್ರೆ ಸರ್ಕಾರದ ಗುಪ್ತಚರ ಇಲಾಖೆ ಈ ಮಾಹಿತಿಗಳಿರಲ್ವಾ? ಲೋಕಲ್ ಸ್ಟೇಷನ್ಗಳಲ್ಲಿ ಈ ಮಾಹಿತಿ ಇರೋಲ್ವಾ? ಲೋಕಲ್ ಇಂಟೆಲಿಜೆನ್ಸಲ್ಲಿ ಈ ಮಾಹಿತಿಗಳಿರಲ್ವಾ? ಅವರಿಗೆಲ್ಲ ಈ ಮಾಹಿತಿ ಇಲ್ಲದೆ ಇದೆಲ್ಲ ನಡೆಯೋದು ಸಾಧ್ಯನೇ? ಯಾಕೆ ಅಂತಂದರೆ ಒಬ್ಬ ಪೊಲೀಸ್ ಇಲಾಖೆ ಹೆಣ್ಣುಮಗಳು ಕೂಡ ಇದರಲ್ಲಿ ದುರುಪಯೋಗಕ್ಕೆ ಒಳಗಾಗಿದ್ದಾಳೆ. ಹೌದು, ಮಾಹಿತಿ ಇರ್ತದೆ. ಹಾಗಾದ್ರೆ ಇವರೆಲ್ಲ ಏನು ಮಣ್ಣು ತಿಂತ ಇದ್ರಾ? ಅವಾಗಲೇ ಇದ್ರ ಮೇಲೆ ಯಾಕೆ ಕ್ರಮ ವಹಿಸ್ತಿಲ್ಲ? ಇದು ಒಂದೆರಡು ದಿವಸದಲ್ಲಿ ಆಗುವಂಥದ್ದಲ್ಲ. 300-400 ಜನ ಹೆಣ್ಮಕ್ಳನ್ನ ಈ ಥರ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಒಂದು ಗಂಟೆಲ್ಲ ಒಂದು ದಿವಸದಲ್ಲ ಮಾಡೋಕೆ ಆಗೋದಿಲ್ಲ. ಅದೆಲ್ಲ ವರ್ಷಗಟ್ಟೆ ಟೈಮ್ ತೊಗೊಂಡಿರ್ತದೆ. ವರ್ಷಗಟ್ಟಲೆಯಿಂದ ನಡೆದಿರುವಂತಹ ಈ ಒಂದು ಇನ್ಸಿಡೆಂಟ್ ಸರ್ಕಾರದ ಗಮನಕ್ಕೆ ಬಂದಿಲ್ಲ, ಗುಪ್ತಚರ ಇಲಾಖೆ ಗೊತ್ತಿಲ್ಲ, ಲೋಕಲ್ ಇಂಟೆಲಿಜೆನ್ಸ್ ಗೊತ್ತಿಲ್ಲ, ಎಸ್ ಬಿ ರಿಪೋರ್ಟ್ ನನಗೆ ಗೊತ್ತಿಲ್ಲ. ಈಗ ಏನದು ಅರ್ಥ? ಅದು ತಹಸೀಲ್ದಾರ್ ಲೆವೆಲಲ್ಲಿ ಎಸ್ ಸಿ ಎಸ್ ಟಿ ಕಮಿಟಿ ಮೀಟಿಂಗ್ಗಳು ನಡೀತದೆ, ಅದಕ್ಕೆ ಪ್ರತಿಯೊಬ್ಬ ಏನೋ ಗ್ರಾಮ ಸೇವಕ ಇನ್ಫಾರ್ಮೇಶನ್ಗಳನ್ನ ಕೊಡಬೇಕು. ನಮ್ಮ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಅಟ್ರಾಸಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೊಂದು ಬಂದದ್ದು, ಆ ಸಂದರ್ಭದಲ್ಲಿ ಈ ಮಾಹಿತಿಗಳು ಕೂಡ ಇರಬೇಕು ಅವನಿಗೆ. ಇರಲ್ವಾಗಾದ್ರೆ ಇದ್ದೂ ಕೂಡ ಇವರು ಈ ಸರ್ಕಾರದವ್ರು ಬಿಟ್ಕೊಂಬಂದಿರಾದ್ರೆ ಆ ಅಪರಾಧದಲ್ಲಿ ಇವರು ಶಾಮೀಲ್ದಾರೆ. ಸೊ ಇನ್ನು ಮುಂದೆ ಇವರಿಬ್ಬರ ಬಗ್ಗೆ ಎಚ್ಚರಿಕೆ ವಹಿಸಲಿ, ಮತ್ತೆ ಆದಷ್ಟು ಬೇಗ ಅವನನ್ನು ಅರೆಸ್ಟ್ ಮಾಡಬೇಕು, ವಿಚಾರಣೆ ಒಳಪಡಿಸ್ಬೇಕು. ತಪ್ಪು ಸರಿ ಅಥವಾ ಸತ್ಯ ಸುಳ್ಳು ಅವೆಲ್ಲವೂ ಕೂಡ ವಿಚಾರಣೆಗಳ ಮೂಲಕ, ತೀರ್ಮಾನಗಳ ಮೂಲಕ, ಅದು ಕೋರ್ಟ್ ಮೂಲಕ ಹೊರಗಡೆ ಬರಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡು. ಧನ್ಯವಾದ. ಥ್ಯಾಂಕ್ ಯು.